ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಬೆಳಗಿನ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಗೆಳೆತನ ಎನ್ನುವ ಪದ್ಯಭಾಗದ ಕೃತಿಕಾರರ ಪರಿಚಯವನ್ನು ನಾವು ನೋಡೋಣ. ಈ ಗೆಳೆತನ ಪದ್ಯಭಾಗವನ್ನು ಬರೆದಿರುವಂತಹ ಕವಿ ಚನ್ನವೀರ ಕಣಿವೆಯವರು. ಕಣಿವೆಯವರ ಕಾಲ, ಸ್ಥಳ, ಕೃತಿ ಹಾಗೂ ಪ್ರಶಸ್ತಿಗಳನ್ನು ಕುರಿತು ನಾವು ತಿಳ್ಕೊಂಡು, ಹಾಗೆ ಈ ಗೆಳೆತನ ಪದ್ಯದ ಗೆಳೆತನಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ ಅನ್ನೋದು. ಪುರಾಣ ಕಾಲದಲ್ಲಿ ಕೃಷ್ಣ ಸುಧಾಮನ ಸ್ನೇಹ ಹೇಗಿತ್ತು, ಹಾಗೆ ಕರ್ಣ ದುರ್ಯೋಧನ ಸ್ನೇಹ, ಹಾಗೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಚಂದನದಾಸ ಮತ್ತು ಮಾತ್ಯ ರಾಕ್ಷಸ ಸ್ನೇಹ ಯಾವ ರೀತಿ ಇತ್ತು ಅನ್ನೋದನ್ನು ಕೆಲವು ನಿದರ್ಶನಗಳನ್ನು ಹೇಳುತ್ತಾ ಈ ಗೆಳೆತನಕ್ಕೆ ಮೇಲು ಕೀಳುಗಳಾಗಲಿ ಹೆಣ್ಣು ಗಂಡೆಂಬ ತಾರತಮ್ಯವಾಗಲಿ ಯಾವುದು ಸಹ ಇಲ್ಲ. ಇವೆಲ್ಲವಕ್ಕಿಂತ ಮೇಲಿರುವಂಥದ್ದು ಸ್ನೇಹ ಅನ್ನುವಂಥ ಮಾತನ್ನ ಪೀಠಿಕಾಭಾಗದಲ್ಲಿ ನಾವು ನೋಡ್ತೀವಿ. ಅಲ್ಲೇ ಪೀಠಿಕಾಭಾಗದಲ್ಲಿ ಆ ಸ್ನೇಹದ ಗೆಳೆತನದ ವಿಚಾರವಾಗಿ ಹೇಳ್ತಾ, ತಂದೆ ತಾಯಿಯ ಸಂಬಂಧವನ್ನು ಮೀರಿದಂತಹ ಬಾಂಧವ್ಯ ಗೆಳೆತನದ್ದು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಪೀಠಿಕಾಭಾಗದಲ್ಲಿ ಗೆಳೆತನದ ಮಹತ್ವದ ವಿಚಾರವಾಗಿ ಹಾಗೆ ಈ ಒಂದು ತರಗತಿಯಲ್ಲಿ ನಾವು ಗೆಳೆತನ ಪದ್ಯದ ವಿಚಾರವನ್ನು ಆ ಪದ್ಯವನ್ನು ವಾಚನ ಮಾಡ್ತಾ ಅದರ ಅರ್ಥವನ್ನು ಈ ತರಗತಿಯಲ್ಲಿ ನಾವು ಚೆನ್ನಾಗಿ ಗೆಳೆತನವೇ ಇಹ ಲೋಕ ಕಿರುವ
ಅಲ್ಲ. ಹಾಗದ ಅಡಿಯಲ್ಲಿ ಹರಡಿರುವಂತಹ ತಣ್ಣನೆಯ ತಂಪಿನಲ್ಲಿ ನಾನು ತಂಗಿದ್ದೇನೆ. ಜೀವನದ ಅನಂತ ತಳಲಾಗದೇ ಇರುವಂತಹ ಕಷ್ಟಗಳನ್ನ, ನೋವುಗಳನ್ನ, ಕಾಪುಗಳನ್ನ ಎಲ್ಲವನ್ನು ಸಹ ಮೌನದಲ್ಲೇ ತಂಗಿದ್ದೇನೆ. ಈ ಭೂಲೋಕಕ್ಕೆ ಇರುವಂತಹ ಅಮೃತ ಯಾವುದಪ್ಪ ಅಂದ್ರೆ ಗೆಳೆತನ, ಅದನ್ನು ಬಿಟ್ಟರೆ ಏನೂ ಇಲ್ಲ. ಅದು ನೋಡಿದರೆ ಏನಿದೆ ಅಂದ್ರೆ ಜೀವನ ಮೃತ, ಬದುಕಿದ್ದು ಸಹ ಸತ್ತ ಹಾಗೆ ಇರ್ತಾನೆ, ಸತ್ತಂತೆ ಇರುತ್ತಿರ್ತಾನೆ. ಇನ್ನ ಗೆಳೆತನ ಇಲ್ಲ ಅಂದ್ರೆ ಬದುಕಿದ್ದು ಸತ್ತಂತೆ ಇರುವಂಥದ್ದು ಎಂಬಂತ ಮಾತನ್ನ ಹಾಗೆ ಗೆಳೆತನ ಮಾತನ್ನು ಏನ್ ಹೇಳ್ತಾರೆ ನೋಡಿ. ಇಲ್ಲಿ ವಂಚನೆ ಇಲ್ಲ, ಇಲ್ಲಿ ವಂಚನೆ ಇಲ್ಲ. ವಂಚನೆ ಅಂದ್ರೆ ಮೋಸ. ಇಲ್ಲಿ ವಂಚನೆ ಇಲ್ಲ. ಹಾಗೆ ಚಂಚಲತೆ ಇನಿತಿಲ್ಲ, ಇಲ್ಲಿ ಚಂಚಲತೆ ಇಲ್ಲ. ಸ್ಥಿರವಲ್ಲೇ ಇರುವಂತದ್ದು ಚಂಚಲತೆ ಇನಿತಿಲ್ಲ ಅಂದ್ರೆ ಚಂಚಲತೆ ಇಲ್ಲ. ಆಗೊಂದು ಈ ಒಂದು ಅವಾಗೊಂದು ಇನ್ನೊಂದು ಏನೊಂದು ನಿಂತು ಇಲ್ಲಿ ಹೊಸ ಇಲ್ಲ, ಚಂಚಲತೆ ಏನಿಲ್ಲ. ಮೇಲು ಕೀಳುಗಳೆಂಬ ಭೇದವಿಲ್ಲ. ಇಲ್ಲಿ ಅವನ ಮೇಲು ಇವನ ಕೀಳು ಅವನೇನು ಅವನೈಜಾತಿ ಆಗತ್ತೆ ಅನ್ನೋದಿದೆಯಲ್ಲ ಇಲ್ಲಿ. ಮೇಲು ಕೀಳುಗಳೆಂಬ ಭೇದ ಭಾವ ಯಾವುದು ಸಹ ಈ ಗೆಳೆತನದಲ್ಲಿ ಇಲ್ಲ. ಅಹಮಿಕೆಯ ನೆಪವಿಲ್ಲ. ಅಹಮಿಕೆ ಅಂದ್ರೆ ಅಹಂಕಾರ, ಅಹಂಕಾರದ ನೆರವಿಲ್ಲ. ಕಾರಣ ಏನು ನೋಡಿ, ಇಲ್ಲಿ ಈ ಒಂದು ಗೆಳೆತನದಲ್ಲಿ ಅಹಮಿಕೆಯ ನೆರವಿಲ್ಲ, ಅಹಂಕಾರದ ಕಾರಣನೆ ಯಾವುದೇ ಇಲ್ಲ, ಅಹಂಕಾರ ಇಲ್ಲ. ದ್ವೇಷ ಗುಣಮನವಿಲ್ಲ, ದ್ವೇಷ ಅನ್ನೋದು ಯಾವುದು ಸಹ ಇಲ್ಲ. ಸಂಘಟನ ಸಂಕೋಚ ಮೊದಲಿಗಿಲ್ಲ, ಸಂಘಟನ ಸಂಕೋಚ ಸಂಕೋಚ ಯಾವುದು ಸಹ ಅವರಿಗೆ ಇಲ್ಲ ಹೇಳ್ತಾರೆ. ಮನೋಬಾನಗಳ ಮನಸ್ಸು ಹೇಗಿರುತ್ತಪ್ಪ ಅಂದ್ರೆ ಬಾನಿನಷ್ಟು ಅಗಲ ಇರುತ್ತೆ, ಕಾಶದಷ್ಟು ಮನವು ಬಾನಗಳ. ಎದೆ ತಿಳಿಕೊಳ್ಳದವರು ಆ ಹೃದಯ ತಿಳಿಯಾದಂತ ಕಡದ ರೀತಿ ಇರುತ್ತೆ, ಅದರಲ್ಲಿ ಯಾವುದೇ ಕಲ್ಮಶ ಇಲ್ಲ. ಭಾವ ಶುದ್ಧ ಸ್ಫಟಿಕ ಬೆಳಕಿಂಗಳು, ಭಾವದಿಂದ ಶುದ್ಧವಾದಂತಹ ಸ್ಫಟಿಕ ಬೆಳದಿಂಗಳಿನಂತೆ ಇರುತ್ತೆ. ಮನಸ್ಸಿನ ಭಾವನೆ ಶುದ್ಧವಾದ ಸ್ಫಟಿಕ ಬೆಳದಿಂಗಳಿನಂತೆ ಇರುತ್ತೆ. ಸ್ಫಟಿಕ ಬೆಳದಿಂಗಳಂತೆ ಆಲೋಚನೆಗಳ ರೀತಿಯಲ್ಲಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಗೆಳೆತನ ಅನ್ನೋದು ಎರಡನೇ ಪದ್ಯದಲ್ಲಿ ಹೇಳ್ತಿರೋದು ಇಲ್ಲಿ ಯಾವುದೇ ಮೋಸ ಇಲ್ಲ, ಚಂಚಲತೆ ಇಲ್ಲ, ಮೇಲು ಕೀಳೆಂಬ ಭಾವನೆ ಯಾವುದೂ ಸಹ ಭೇದಭಾವ ಇಲ್ಲ, ಇಲ್ಲಿ ಅಹಂಕಾರಕ್ಕೆ ಯಾವುದೇ ಕಾರಣ ಇಲ್ಲ, ದ್ವೇಷದ ಗುಣಗಳು ಯಾವುದೂ ಇಲ್ಲ, ಸಣ್ಣತನ ಸಂಕೋಚ ಯಾವುದು ಮೊದಲೇ ಇಲ್ಲ. ಹಾಗೆ ಮನಸ್ಸು ಯಾವಾಗಲೂ ಬಾನಿನಷ್ಟು ವಿಶಾಲವಾಗಿ ಅಗಲ ಇರುತ್ತೆ. ಹಾಗೆ ಎದೆ ಎನ್ನದು ಕಡಿಯಾದ ಪಡದೋಪಾದಿ ಇರುತ್ತೆ, ಭಾವನೆ ಅನ್ನೋದು ಶುದ್ಧ ಸ್ಫಟಿಕ ಇರುತ್ತೆ, ಬೆಳದಿಂಗಳ ರೀತಿಯಲ್ಲಿ ಇರುವಂಥದ್ದು ಆಗಿದೆ ಎನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದ ಪದ್ಯದಲ್ಲಿ ಹೇಳ್ತಿರುವಂತಹ ಮಾತು ಏನಪ್ಪ ಅಂದ್ರೆ ಆ ಗೆಳೆತನ ಅನ್ನೋದು ಎಷ್ಟು ಶುದ್ಧತೆಯಿಂದ ಕೂಡಿದೆ ಹೇಳ್ತಾರೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಕಾಲದಲ್ಲಿ ಕೇಳಿದ್ರು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತಲೂ ಬಂದು ಇಲ್ಲ, ಇದೊಂದು ಗಾದೆ ಮಾತು. ಆ ಗಾದೆ ಮಾತನ್ನ ಕೇಳಿದ್ರು ಗೆಳೆತನದ ಶುಚಿ ರುಚಿ ಇದಕ್ಕೂ ಮಿಗಿಲಾಗಿರೋದು. ಗೆಳೆತನದ ಶುಚಿ ಮತ್ತು ರುಚಿ ಇದಕ್ಕಿಂತ ಮಿಗಿಲಾಗಿರುವಂಥದ್ದು ಯಾವ ಗಾದೆ ಮಾತಿಗಿಂತ? ಉಪ್ಪಿಗಿಂತ ರುಚಿ ತಾಯಿ, ಉಪ್ಪಿಗಿಂತ ರುಚಿ ತಾಯಿಗಿಂತಲೂ ಬಂದು ಇಲ್ಲ ಅನ್ನೋದಿಯಲ್ಲ. ಅದೇ ಮಾತಿಗಿಂತಲೂ ಗೆಳೆತನದ ಶುಚಿ ರುಚಿ ಇದಕ್ಕೂ ಮಿಗಿಲಾಗಿರೋದು, ಅದಕ್ಕಿಂತ ಶ್ರೇಷ್ಠ ಮಾಡಿರೋದು ಗೆಳೆತನ.
ಎಂಬ ಸಾಹಸ ಮಾಡೆ ದೋಷವೇನು ಅನ್ನುವಂತಹ ಸಾಹಸ ಮಾಡಿದೆ, ಯಾವ ದೋಷವೂ ಸಹ ಇಲ್ಲ. ಕಂಡ ಕಂಡವರೇನು ಬಲ್ಲಿರಲಿನೋ, ಕಂಡ ಕಂಡವರೆಲ್ಲರೂ ಸಹ ಇದನ್ನ ಬಲ್ಲವರು. ಗೆಳೆತನದ ಮಹತ್ವ ಗೊತ್ತಿದೆಯಾ? ಇಲ್ಲ. ಉಂಡವನು ಕಣ್ಣಿಹ ಇದರ ಆ ಗೆಳೆತನದ ಸವಿಯನ್ನ ಯಾರು ಅನುಭವಿಸಿದ್ರೋ ಅವನಿಗೆ ಅದರ ಹದನು, ಅದಂದ್ರೆ ಪಕ್ವತೆ ಗೊತ್ತಾಗುತ್ತೆ. ಹದನು ಅದನ್ನೆ ಪಕ್ವತೆ. ಗೆಳೆತನದ ಮಹತ್ವ ಕಂಡ ಕಂಡವರಿಗೆಲ್ಲ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಆದರೆ ಆ ಗೆಳೆತನ ಮಹತ್ವವನ್ನು ಉಂಡವನಿಗೆ, ಅದನ್ನು ಅನುಭವಿಸುವವನಿಗೆ ಕಂಡಿರ್ತಾನೆ. ಅದರ ಪಕ್ವತೆಯನ್ನು ಅದರ ಅದನ್ನು ಅದರ ಪಕ್ವತೆಯನ್ನು ಕಂಡಿರ್ತಾನೆ ಅಂತ ಹೇಳಿದ್ರೆ ಹೇಳ್ತಾರೆ. ಉಪ್ಪಿಗಿಂತಲೂ ರುಚಿ, ತಾಯಿಗಿಂತಲೂ ಮತ್ತು ಎನ್ನುವಂತಹ ಗಾದೆ ನುಡಿಯನ್ನು ಹಿಡಿದಿದ್ದೆ. ಗೆಳೆತನದ ಶುಚಿ ರುಚಿ ಇದೆಯಲ್ಲ, ಇದಕ್ಕೂ ಮಿಗಿಲಾಗಿದು ಎಂಬ ಸಾಹಸ ಮಾಡಿದರೂ ಸಹ ಯಾವ ದೋಷ ಇಲ್ಲ. ಇಕ್ಕಿನ್ನ ಮಿಗಿಲಾಗುತ್ತೆ ಅಂತ ಹೇಳಿದರೂ ಸಹ ಯಾವ ದೋಷವೂ ಇಲ್ಲ. ಯಾಕಪ್ಪಂದ್ರೆ ಕಂಡ ಕಂಡವರಿಗೆಲ್ಲ ಅದರ ಮಹತ್ವ ಗೊತ್ತಿಲ್ಲ, ಗೊತ್ತಿರಲಿಲ್ಲ. ಅವರು ಉಂಡ ಅಂದರೆ ಉಂಡವನ ಸ್ನೇಹದ ಮಹತ್ವವನ್ನು ಅರಿತವನು ಪಕ್ವತೆ ಅವನಿಗೆ ಗೊತ್ತಿರುತ್ತೆ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಹೇಗೋ ಹೇಗೋ ಹೆಗಲುಗೊಟ್ಟು, ಹೇಗೋ ಹೇಗೋ ಹೆಗಲುಗೊಟ್ಟು, ಹೇಗೋ ಇಲ್ಲಿಯೋ ಹೆಗಲು ಕೊಟ್ಟು ಬಂದಿ ಹಾಕುವಂತೂ ಬಂದಿರುವಂತಹ ಪ್ರೀತಿ, ಹೆಗಲಿಗೆ ಹೆಗಲು ಕೊಟ್ಟು ಬಂದಿರುವಂತಹ ಪ್ರೀತಿ, ಹೆಗಲು ಕೊಟ್ಟು ಸಹಭಾಗಿಯಾಗಿ ಸೇವೆ ಮಾಡ್ತಾ ಇದ್ರೆ ನಮ್ಮ ಜೀವನ ರುಚಿಯಾಗ
ಈ ಗೆಳೆತನದಲ್ಲಿ ಯಾವುದೇ ವಂಚನೆ ಇಲ್ಲ, ಯಾವುದೇ ಚಂಚಲತೆ ಇಲ್ಲ, ಮೇಲು ಕೀಳೆಂಬ ಭೇದ ಇಲ್ಲ, ಅಹಂಕಾರ ಇಲ್ಲ. ಹಾಗೆ ಸಣ್ಣತನ ಸಂಕೋಚ ಯಾವೂ ಸಹ ಇಲ್ಲ. ಮನಸ್ಸು ಭಾನಗಳಿದೆ, ತಿಳಿಯಾದಂತ ಕೊಳದಂತೆ ಇರುತ್ತೆ, ಭಾವನೆ ಶಬ್ದ ಸ್ಫಟಿಕ ಬೆಳೆದಿಗಳಂತೆ. ಹಾಗೆ ಉಪ್ಪಿಗಿಂತ ರುಚಿ ತಾಯಿಗಿಂತಲೂ ಬಂದು ಎನ್ನುವಂತಹ ಗಾದೆ ಮಾತಿನಂತೆ ಅದಕ್ಕೂ ಮೇಲಾಗಬೇಕಪ್ಪ ಅಂದರೆ ಗೆಳೆತನದ ರುಚಿ ರುಚಿ ಮೇಲಾಗಿರುವಂಥದ್ದು ಎಂಬ ಸಾಹಸ ದೋಷ ಏನಿಲ್ಲ. ಕಂಡ ಕಂಡವರಿಗೇನು ಗೊತ್ತಿರೋದಿಲ್ಲ, ಈ ಸ್ನೇಹದ ಮಹತ್ವವನ್ನು ಅನುಭವಿಸಿದವನಿಗೆ ಅಂದರೆ ಇದರ ಪಕ್ವತೆ ಅವನಿಗೆ ಗೊತ್ತಿರುತ್ತೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೆ ಏನು ಹೆಂಗೆ ಇಗಲು ಕೊಟ್ಟು ಬಂದಿರುವಂತಹ ಪ್ರೀತಿ ಹಾಗು ಹೋಗುಗಳಿಗೆ ಶರಣಾಗದಂತೆ ಸುಖಕ್ಕೆ ಸಂತೋಷಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ನಿರ್ದಿದ್ದೆಯಾದರೆ ಜೀವನ ಒಂದು ರುಚಿಯಾದಂಥ ಅಡುಗೆಯಂತೆ ಇರುತ್ತೆ. ಸರಸ ವಿರಸಗಳನ್ನೆಲ್ಲ ನಾವು ಸ್ವೀಕರಿಸ್ತಾ ಒಪ್ಪಿಕೊಳ್ಳೋದ್ರ ಒಟ್ಟಿಗೆ ಬಾಳ್ತಾರಲ್ಲ, ಅವರ ಬದುಕು ಗಂಧವನ್ನು ತೆಗೆದಂತೆ ನಮ್ಮ ಜೀವನ ಬದುಕು ನಡೀತಾ ಇರುತ್ತೆ ಎನ್ನುವಂಥ ಮಾತನ್ನು ಇಲ್ಲಿ ನಮ್ಮ ಕಲಿಗಳು ಹೇಳ್ತಾ ಇದ್ದಾರೆ. ಇಷ್ಟು ಈ ಪದ್ಯದ ಒಂದು ಸಾರಾಂಶ. ಈ ಪದ್ಯವನ್ನು ಬಂದಷ್ಟು ಚೆನ್ನಾಗಿ ಓದ್ಕೊಳ್ಳಿ, ಇದು ಕಂಠಪಾಠ ಕಾಲದಲ್ಲಿ ಕಂಠಪಾಠ ಮಾಡಿ. ಹಾಗೆ ಈ ಪದ್ಯದಲ್ಲಿ ಬಂದಿರುವಂತಹ ವ್ಯಾಕರಣ ಅಂಶಗಳನ್ನು ನೀವೆ ಓದ್ಕೊಳ್ಳಿ, ಅಲ್ಲಿ ಸಂಧಿ ಆಗಿರ್ಬೋದು, ಹಾಗೆ ತತ್ಸಮ ಸ್ವಭಾವಗಳಾಗಿರ್ಬೋದು, ಪದಗಳ ಅರ್ಥ ಆಗಿರ್ಬೋದು, ಇವುಗಳನ್ನೆಲ್ಲವನ್ನು ಸಹ ನೀವು ಓದುವಂತಹ ಸಮಯದಲ್ಲಿ ಗುರುತಾಕೊಂಡು ಅವನು ಏ ತತ್ಸಮ ಸಂಭವನ ಪದದ ಅರ್ಥ ಆಮೇಲೆ ಸಂಧಿನ ಗ್ರಾಮವನ್ನು ಹುಡುಕಿಕೊಂಡು ನೀವು ಓದ್ತಾರೆ. ನಿಮ್ಗೆ ಏನಾದರೂ ಅನುಮಾನ ಇದ್ದರೆ ತರಗತಿ ಪ್ರಾರಂಭದಾಗ ಭೇಟಿ ಮಾಡಿ, ಇದನ್ನು ಪರಿಹರಿಸಬೇಕು. ಅದನ್ನು ಓದ್ತಿರಲ್ಲ ಪದ್ಯವನ್ನು ಚೆನ್ನಾಗಿ ಓದಿ ಅದಷ್ಟು ಚೆನ್ನಾಗಿ ಅದನ್ನು ಕಂಠಪಾಠ ಮಾಡ್ತೀವಿ. ಕಂಠಪಾಠ ಕಂಠಪಾಠ ಮಾಡಿ ಓದ್ತೀವಿ. ಅದನ್ನು ಮುಂದಿನ